ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಂಪಾರ್ಟೆಂಟ್ ಅಪ್ಡೇಟ್ ಬಂದ್ಬಿಟ್ಟು ಐ ಕೋರ್ಟ್ ತೋ ನಿಮ್ದು ಸಿಇಟಿ 2024 ರಿಲೇಟೆಡ್ ಟು ಒಬ್ರು ವಿದ್ಯಾರ್ಥಿ ಅರ್ಜಿ ಪರ್ಪಸ್ ಇರ್ತಾನೆ ಹೈಕೋರ್ಟ್ಗೆ ಪಿಟಿಷನ್ ನ ನ್ಯಾಯಾಲಯ ಮಾಹಿತಿಯನ್ನು ಕೊಟ್ಟಿದೆ. ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇಲ್ಲಿ ಮಧ್ಯಪ್ರವೇಶಕ್ಕೆ ನ್ಯಾಯಾಲಯ ನಕಾರ ಮಾಡಿದೆ. ನಿಮಗೆ ಗೊತ್ತಿರೋ ಕಳೆದ ಏಪ್ರಿಲ್ ಅಲ್ಲಿ ಸಿಇಟಿ ಪರೀಕ್ಷೆ ನಡೀತು. ಅಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಕೂಡ ಕೊಟ್ಟಿತ್ತು. ನಂತರ ಅದರ ವಿರುದ್ಧ ಕೋರ್ಟ್ಗೆ ಹೋಗಿದ್ದಾರೆ ವಿದ್ಯಾರ್ಥಿಗಳು. ಆಗ ಅದನ್ನು ಮಧ್ಯಪ್ರವೇಶ ವಹಿಸಲ್ಲ ಅಂತ ಹೇಳಿದ್ದಾರೆ. ಯಾರ ದಾಸರಳ್ಳಿ ನಿವಾಸಿ ಅರ್ಜಿ ವಿಚಾರಣೆ ನಡೆಸಿದ್ದ ನ್ಯಾಯಾಲಯ ಏಕಸದಸ್ಯ ಪೀಠ ಇದನ್ನ ಇತ್ಯರ್ಥಪಡಿಸಿದೆ. ಈ ಬಾರಿ ನಡೆದ ಸಿಇಟಿಯಲ್ಲಿ ಏನೆಲ್ಲ ಗೊಂದಲ ಆಗಿದೆ, ಪಠ್ಯೇತರ ಪ್ರಶ್ನೆಗಳು, ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು, ಅದನ್ನ ರ್ಯಾಂಕ್ ವೇಳೆ ಪರಿಗಣಿಸುವುದಿಲ್ಲ ಎಂದು ತಿಳಿದಿದ್ದಾರೆ. ಅಂದ್ರೆ ಎಲ್ಲ ಯಾವೆಲ್ಲ ಔಟ್ ಆಫ್ ಸಿಲೆಬಸ್ ಬಂದೈತೆ ಅದನ್ನ ನಾವು ಪ್ರಿಸರ್ವ್ ಮಾಡ್ಕೊಡೋದಿಲ್ಲ ಅಂತೇಳಿ ಅದನ್ನ ಬಿಟ್ಬಿಟ್ಟು ನಮಗೆ ರಿಸಲ್ಟ್ ನ ಕೊಟ್ಟಿದ್ದು. ಅದರ ಬಗ್ಗೆ ಕೋರ್ಟ್ ಮೊರೆ ಹೋಗಿದ್ರು. ಏನಂತ ಹೇಳಿದಾರೆ ಅಂದ್ರೆ ಒಂದು ಪಾಯಿಂಟ್ ಇದೆ, ಅದು ನೀವು ಕೇಳಿಸ್ಕೊಳ್ಳಿ. ಒಂದು ಪಾಯಿಂಟ್ ಬಂದ್ಬಿಟ್ಟು ವ್ಯಾಲಿಡ್ ಇದೆ. ಏನಂದ್ರೆ ಪ್ರಶ್ನಪತ್ರಿಕೆ ಮಾಡಿದ್ದು ಅವ್ರದ್ದು ಎಲ್ಲ ತಪ್ಪು. ನಾವೇನ್ ಮಾಡಿದ್ವು ಅಂದ್ರೆ ಯಾವೆಲ್ಲ ಔಟ್ ಆಫ್ ಸಿಲೆಬಸ್ ಇತ್ತು, ಔಟ್ ಆಫ್ ಸಿಲೆಬಸ್ ಕ್ವಶನ್ ಪೇಪರ್ನ ಆನ್ಸರ್ ಮಾಡ್ತಾ ಇದ್ವು. ಅದನ್ನ ಆನ್ಸರ್ ಮಾಡೋ ಟೈಮ್ನ ಬಿಟ್ಬಿಟ್ಟು ನಾವು ಬೇರೆ ಅದೇ ಟೈಮ್ ಅಲ್ಲಿ ಬೇರೆಯವ್ರನ್ನ ಆನ್ಸರ್ ಮಾಡಿದ್ರೆ ನಮಗೆ ಹೆಲ್ಪ್ಫುಲ್ ಆಗ್ತಾ ಇತ್ತು. ಅದರಲ್ಲ ನಾವು ಕಾಲಾವಕಾಶ ಟೈಮ್ನ ವೇಸ್ಟ್ ಮಾಡೋದು. ಏನಂದ್ರೆ ಔಟ್ ಆಫ್ ಸಿಲೆಬಸ್ ಕ್ವಶನ್ ಆನ್ಸರ್ ಮಾಡಿ ಇವನ್ನ ಅಟೆಂಡ್ ಮಾಡೋಕ್ಕಾಗಿಲ್ಲ, ಟೈಮ್ ವೇಸ್ಟ್ ಮಾಡೋದು, ಇದರಿಂದ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಇದನ್ನ ಮಾಡಿದ್ರು. ಒಂದ್ಸಲ ವ್ಯಾಲಿಡ್ ಅನ್ನಿಸ್ತು ನಂಗೆ ಈ ರೀತಿ ತಪ್ಪು ಮಾಡಿರೋದ ಕಾರಣ. ಅದನ್ನ ಗಮನ ತಂದ್ರು, ವಾದ ವಿವಾದ ಎಲ್ಲ ಮಾಡಿ ಸರ್ಕಾರ ನಿರ್ಧಾರ ಕೂಡ ತಜ್ಞರ ಸಮಿತಿ ರಚನೆ ಮಾಡಿ ಎಲ್ಲ ಕೂಡ ತೀರ್ಮಾನ ಕೂಡ ಕೈಗೊಂಡಿದೆ. ಇದರ ಬಗ್ಗೆ ನಾವು ಇಂಟರ್ಫೇರ್ ಆಗೋದಿಲ್ಲ. ಆದ್ರೆ ಭವಿಷ್ಯದಲ್ಲಿ ಈ ರೀತಿ ತಪ್ಪು ಮಾಡಬಹುದು ಅಂತ ಹೇಳಿ ಕೆಎಎದಲ್ಲಿ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಕೆಎಎದಲ್ಲಿ ಗೌರ್ಮೆಂಟ್ಗೆ ಇನ್ಫಾರ್ಮೇಶನ್ ಕೊಟ್ಟಿದೆ ಮಾನ್ಯ ನ್ಯಾಯಾಲಯ. ಹೌದು, ವ್ಯಾಲಿಡ್ ಸ್ಟೇಟ್ಮೆಂಟ್ ಇದೆ. ಅದರ ಅನ್ವಯ ಕೆ ಡೈರೆಕ್ಟರ್ ಅನ್ನ ಇದು ಮಾಡಿದ್ರು, ಬೇರೆ ಕಡೆ ಇದು ಮಾಡಿದ್ರು. ಬಟ್ ಏನು ಅಧಿಕಾರಿಗಳಿಗೇನು ಇದನ್ನು ಮಾಡಿಲ್ಲ, ತೀರ್ಮಾನ ಕೈಗೊಂಡಿಲ್ಲ. ಹೊಸ ಡೈರೆಕ್ಟರ್ ಬಂದವರು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಆಸ್ ಯೂಶುವಲ್ ನಿಮಗೆ ಗೊತ್ತಿರೋ ಹಾಗೆ ಯಾರೋ ಮಾಡಿದ ತಪ್ಪಿಗೆ ಯಾರೋ ಅನುಭವಿಸಬೇಕಂತ ಒಂದು ವ್ಯಾಲಿಡ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಈ ರೀತಿ ನೀವು ಬೇಕಾಬಿಟ್ಟು ಕ್ವಶನ್ ಪೇಪರ್ ಮಾಡಿ ಕೆಲ ವಿದ್ಯಾರ್ಥಿಗಳು ಕೆಲವೊಂದು ಕ್ವಶನ್ಗಳಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ, ಇನ್ನು ಕೆಲವೊಂದು ಮಾಡೋಕ್ಕಾಗೋದಿಲ್ಲ. ಈ ವಿದ್ಯಾರ್ಥಿ ಆ ರೀತಿ ಆಗಿರ್ಬೋದು, ಯಾವ್ದು ಔಟ್ ಆಫ್ ಸಿಲೆಬಸ್ ಇದೆ ಅದನ್ನ ನೀಟಾಗಿ ಯೋಚನೆ ಮಾಡಿ ಬರ್ತಿರ್ತಾನೆ, ಬೇರೆ ಅದಕ್ಕೆ ಟೈಮ್ ಸಿಕ್ಕಿರೋದಿಲ್ಲ ಅಥವಾ ಆ ಥರದನ್ನೇ ಮಾಡಿರ್ತಾನೆ. ತಪ್ಪೆ ಅಂತ ಹೇಳಿದ್ದಾರೆ. ಒಟ್ಟಾರೆ ತಜ್ಞರ ಸಮಿತಿ ಶಿಫಾರಸು ಮಾಡೆಲ್ಲ ಆಗಿದೆ, ಮುಂದೆ ನೆಕ್ಸ್ಟ್ ಈ ರೀತಿ ಆಗಬಾರದು ಅಂತ ಹೇಳಿ ನಾವು ತೀರ್ಮಾನ ಕೈಗೊಳ್ತೀವಿ ಅಂತ ಕೋರ್ಟ್ ಹೇಳಿದೆ. ಇದೇ ತನ್ನ ವಿಡಿಯೋ. ಥ್ಯಾಂಕ್ ಯು.